ಜನಗಳು ಎಲ್ಲ ಒಳ್ಳೇದ ಒಳ್ಳೆ ತರದಿಂದ ಮಾಡಕುಂತಾರಲ್ರಿ ಸರ್, ಏನು ಇನ್ನು ಯಾವುದೇ ಕುಂದಿ ಕೊರತೆ ಯಾರಿಗೆ ಮಾಡಿಲ್ಲ ಸರ್. ಆಮೇಲೆ ರೈತರ ಸಾಲನ ಮನ್ನಾ ಮಾಡಕುಂತಾರ್ರಿ ಸರ್. ಆಮೇಲೆ ಪ್ರೊಜೆಕ್ಷನ್ ಎಲ್ಲ ತರದ್ರಿಂದ ನಮ್ಗೆ ಒಳ್ಳೆ ತರದನ್ನ ಮಾಡ್ಕೊಡಕುಂತಾರ ಸರ್. ಒಳ್ಳೆ ತರದನ್ನ ಮಾಡ್ಕೊಂತಾರೆ ಈ ಸಿದ್ದರಾಮಯ್ಯ ಹುಡುಗರಿಗೆಲ್ಲ. ಇಂಥ ಸ್ಕೂಲ್ ಹುಡುಗರಿಗೆ ಮಾಡಿದ್ನಂದ್ರೆ ಅದನ್ನಾರ ಒಂದು ಉಪಯೋಗ ಆಕಿತ್ತು ಸರ್. ಅದು ಇದನ್ನು ಉಪಯೋಗ ಮಾಡಲಾರ್ದ ಸುಮ್ಮನೆ 2,000 ರೂಪಾಯಿ ಅವ್ರಿಗೆ ಕೊಡವಂತಾನ್ರಿ ಸರ್. ಎಲ್ಲ ನಮ್ದಲ್ರಿ, ನಮ್ಮ ತೊಗೊಂಡು ನಮಗೆ ಕೊಡವಂತಾನ್ರಿ. ಒಳ್ಳೆ ಮೋದಿ ಸರ್ಕಾರ ಇಷ್ಟ ಆಯ್ತು ನಿಮ್ಗೆ? ನಮ್ಮ ಮೋದಿ ಸರ್ಕಾರ ಈ ಬಾರಿ ಶಿವಮೊಗ್ಗದಲ್ಲಿ ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ ನಮ್ಮ ನಮ್ಮ ದೇಶಪಾಂಡೆ ಸರ್. ರಾಘವೇಂದ್ರ, ಬಿ ವೈ ರಾಘವೇಂದ್ರ? ಹೌದು ಹೌದು ಸರ್. ಅವ್ರು ಅಂದ್ರೆ ದೇಶಪಾಂಡೆ ಅಂತಾರೆ ಇಲ್ಲಿ. ಹೌದಾ ಸರ್? ಅವ್ರು ಸರ್ ನಮಗೆ ಇಲ್ಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಶಿವಮೊಗ್ಗದಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ? ತುಂಬಾ ಜೋರಾಗಿ ನಡೀತಾ ಇದೆ. ಜೋರಾಗಿ ನಡೀತಿದೆ. ಹೌದು. ನಿಮ್ ಬೆಂಬಲ ಯಾವ ಪಕ್ಷಕ್ಕೆ ಮೇಡಮ್? ನಮ್ ಬೆಂಬಲ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ. ಗೀತಾ ಶಿವರಾಜ್ಕುಮಾರ್ ಅವರಿಗೆ ನಿಮ್ಮ ಮತ? ಹೌದು ಸರ್. ಯಾಕೆ ಮೇಡಮ್? ಯಾಕೆ ಅಂದ್ರೆ ಯಾಕೆ ಅವ್ರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ್ರು. ಏನ್ ಇಷ್ಟ ಆಯ್ತು ಅವ್ರನ್ನ ನೋಡಿ ಅಂತ ಹೇಳಿ? ಯಾಕೆಂದ್ರೆ ಕಾಂಗ್ರೆಸ್ ಇದ್ರೇನೆ ಸರ್ ಜಿಲ್ಲೆಯಲ್ಲಿ ಎಲ್ಲದಕ್ಕೂ ಒಳ್ಳೇದ್ ಮಾಡತ್ತೆ. ಒಳ್ಳೇದ್ ಮಾಡುತ್ತೆ. ಹೌದು. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆಲ್ಲ ತಲುಪಿದ್ಯಾ? 2,000 ರೂಪಾಯಿ ಬರ್ತಿದ್ಯಾ? ತಲುಪಿದ್ಯಾ? ಫ್ರೀ ಬಸ್ ಅಲ್ಲಿ ಓಡಾಡ್ತಿದ್ದೀರಾ? ಓಡಾಡ್ತಾ ಇದ್ದೀವಿ. ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ಈಗ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಸರ್ ಅವರು ಈಗ ಎಲ್ಲದೂ ರೇಟ್ ಜಾಸ್ತಿ ಆಗಿದೆ. ಸೊ ಕಾಂಗ್ರೆಸ್ ಬಂದ್ರೆ ಸರಿ ಕಮ್ಮಿ ಆಗ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ. ಥ್ಯಾಂಕ್ ಯು. ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಿಮ್ಗೆ? ಖುಷಿ ಕೊಡ್ತಾ ಅವ್ರ ಆಡಳಿತ? ಅವ್ರ ಆಡಳಿತ ಖುಷಿ ಕೊಟ್ಟಿದೆ ಸರ್. ಗೀತಾಕ ಗೆಲ್ತಾರ ಈ ಸಲ? ಹಾಂ ಗೆಲ್ತಾರೆ. ಗೆಲ್ತಾರೆ ವಿಶ್ವಾಸ ಇದೆ? ಹಾಂ ಎಸ್. ಹೆಂಗಿದೆ ಮೇಡಮ್ ಎಲೆಕ್ಷನ್ ಕಾವು ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ತುಂಬಾ ಜೋರಾಗಿ ಇದೆ ಸರ್. ಜೋರಾಗಿದೆ. ಯಾರು ಗೆಲ್ಬಹುದು ಕಾಂಗ್ರೆಸ್? ಬಿಜೆಪಿನ? ಬಿಜೆಪಿ ಸರ್. ಬಿಜೆಪಿ ಗೆಲ್ತಾರೆ. ಯಾಕೆ ಬಿಜೆಪಿ ಗೆಲ್ಬಹುದು ಅಂತೇಳಿ? ಬಿಜೆಪಿನೇ ನಮಗೆ ಬಂದ್ರೆ ಎಲ್ಲದಕ್ಕೂ ಅನುಕೂಲ ಸರ್. ಇದೇ ಸಿದ್ದರಾಮಯ್ಯ ಬರೇ ಬಸ್ ಫ್ರೀ, ಇದೆಲ್ಲ ಫ್ರೀ ಅಷ್ಟೇ. ರೈತರಿಗಂತೂ ಏನೂ ಉಪಯೋಗ ಇಲ್ಲ. ನಮಗೆ ಬಿಜೆಪಿ ಬರಬೇಕು. ಹಾಗೆನೇ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಂದ್ರೆ ಸರ್ ನಮಗೆ ಅದರಿಂದ ಏನೂ ಅನುಕೂಲ ಆಗಿಲ್ಲ. ಏನು ಕರೆಂಟ್ ಬಿಲ್ಲು ಅವೆಲ್ಲ ಏನಕ್ಕೆ? ಅದು ಇಲ್ಲ ವಿದ್ಯಾರ್ಥಿಗಳಿದ್ದಾರೆ ಹೆಲ್ಪ್ ಆಗ್ಬೋದು, ಇಲ್ಲ ಬಡವರಿಗೆ ರೈತರಿಗೆಲ್ಲ ಸಾಲ ಮನ್ನಾ ಮಾಡು ಆ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ. ಇದೆಲ್ಲ ಬಸ್ ಫ್ರೀ, ಕರೆಂಟ್ ಬಿಲ್ ಇವೆಲ್ಲ ನಮ್ಮ ಮೇಲೆ ಬರೋದೆಲ್ಲ, ಜಿ ಎಸ್ ಟಿ ಎಲ್ಲ ನಮ್ಮ ಮೇಲೆ ಹಾಕೋದು. ಎಲೆಕ್ಷನ್ ಹೆಂಗೆ ನಡೀತಿದೆ ಸರ್ ಶಿವಮೊಗ್ಗದಲ್ಲಿ? ಶಿವಮೊಗ್ಗ ಜಿಲ್ಲೆ ಎಲೆಕ್ಷನ್ನು ಸ್ವಲ್ಪ ಜಿಲ್ಲೆ ಹೋರಾಟಗಾರ ಜಿಲ್ಲೆ ಇದು. ಖಂಡಿತ. ಈ ಜಿಲ್ಲೆಯಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಹೋರಾಟ ಮಾಡಿ ಕಾಗೋಡು ಚಳವಳಿನೇ ಮಾಡಿದ ಜಿಲ್ಲೆ. ಖಂಡಿತ. ಈ ಜಿಲ್ಲೆಯಲ್ಲಿ ಬಂಗಾರಪ್ಪನವ್ರ ಮಗಳು ನಿಂತ್ಕೊಂಡಿದ್ದು ಮತ್ತು ಯಡಿಯೂರಪ್ಪನವ್ರ ಮಗಂದು, ಇವು ಎರಡರಲ್ಲೂ ಹೆಚ್ಚಿನ ಮತಸಂಖ್ಯೆ ಬಂಗಾರಪ್ಪನವ್ರ ಮಗಳಿಗೆ ಈ ಸಲ ಆಗುತ್ತೆ ಅನ್ನೋದೊಂದು ಐತೆ. ಯಾತಕ್ಕೆ ಆಗುತ್ತೆ ಅದು ವಿಷಯ ಹೇಳ್ತೀನಿ. 10 ವರ್ಷ ಮೋದಿಯವ್ರು ಮಾಡಿದ್ರು, 5 ವರ್ಷ ಹೇಳಿ 5 ವರ್ಷ ಮತ್ತೆ ಮಾಡ್ತೀನಿ ಅಂದರು, ಕೊಟ್ಟರು. ಬಡವರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಶರಾವತಿ ಮುಳುಗಡೆಯವ್ರು ನಾವಲ್ಲ, ನಮಗೆ ಇದನ್ನು ಪೋಡಿ ಮಾಡಿಸಿಲ್ಲ, ಡಿ ನೋಟಿಫಿಕೇಶನ್ ಮಾಡಿಸಿಲ್ಲ. ಆಮೇಲೆ ರೈತರಿಗೆ ನೀರಿಂದ ಕೇಳಕ್ಕೆ ಹೋದ್ರೆ ಇಲ್ಲ. ಅಲ್ಲಿ 11 ತಿಂಗಳು ರೈತರು ಒಬ್ರಿಗೊಬ್ರು ಗುದ್ದಕೊಂಡು ಸತ್ತರು. ಮಾಡ್ತೀನಿ ಅಂತ ಹೇಳ್ತಾರೆ, ಎದುರಿಗೆ ಬರೋದಿಲ್ಲ. ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಇವರು ವಿಮಾನ ನಿಲ್ದಾಣ, ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇ ರೋಡ್ ಮುರಿಯೋದು ಇವೆಲ್ಲ ಮಾಡಿ ಬಡವರಿಗೆ ಸರ್ಕಾರ ದಿವಾಳಿ ಆತನಕ್ಕೆ ಇವ್ರ ಅಪ್ಪನ ಮನೆದೇನಾದ್ರು ಕೊಡ್ತಾರಾ? ಇವರೇ ದೇಶ ಆಳ್ಬೇಕಾ? ಹಿಂದೂ ಮುಸ್ಲಿಂ ಹಿಂದಿನಿಂದ ಇಲ್ವ? ಕ್ರಿಶ್ಚಿಯನ್ಸ್ ಇಲ್ವ? ಎಲ್ಲರೂ ಬದುಕಬೇಕಾ ಬೇಡ? ಇವ್ರು ಹಿಂದೂ ಮುಂದೆ ಅಂತ ಜಗಳ ಹಚ್ಚಿ ಸೆಕ್ಷನ್ ಹಾಕಿ ಪ್ರಪಂಚದಲ್ಲಿರ್ತಕ್ಕಂಥ ಜನನೆಲ್ಲ ದಂಗೆ ಎಬ್ಬಿಸಿ ರಾಮ ಜನ್ಮಭೂಮಿ ಹಂಗೆ ಇವ್ರಿಗೆ ಒಬ್ಬನೇ ರಾಮನ ನಮಗಿಲ್ವ? ಎಲ್ಲರಿಗೂ ಐತೆ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು. ಇವ್ರನ್ನೆಲ್ಲ ದಾರಿ ತಪ್ಪಿಸಿ ಮೋದಿ ಒಬ್ಬರೇ 10 ವರ್ಷ ಪ್ರಧಾನಮಂತ್ರಿ, ದೇಶದ ಮತ್ತೆ ಯಾರು ಇಲ್ವಾ? ಅಲ್ಲ ಇಲ್ವಾ? ಯಾಕೆ ಜಗಳ ಹಚ್ಚೆ ವ್ಯವಹಾರ ಮಾಡ್ತಾರೆ ಇವರು? ವಿಶ್ವಾಸ ಗೀತಾ ಶಿವರಾಜ್ಕುಮಾರ್ ಅವರು ಶಿವರಾಜ್ಕುಮಾರ್ ಅವರು ರಾಜ್ಕುಮಾರ್ ಡಾಕ್ಟರೇಟ್ ಅವರು, ಅವರು ಮೃದು ಜನ, ಅವರೇನು ಬರಲಿಲ್ಲ. ಅವರ ಹೆಂಡತಿ ಬಂಗಾರಪ್ಪನ ಮಗಳಿದು ಯಾರು? ಗೀತಾ ಶಿವರಾಜ್ಕುಮಾರ್. ಅದು ಸ್ವಲ್ಪ ಕೆಚ್ಚದೆ ಹುಡುಗಿ ಅದು. ಅದಕ್ಕೆ ಬಂಗಾರಪ್ಪನವ್ರನ್ನ ಆಶ್ರಯ ಕೊಟ್ಟರು, ಮನೆ ಕೊಟ್ಟರು, ಆರಾಧನೆ ಕಮಿಟಿ ನಾನು ಮೆಂಬರ್ ಆಗಿ ದೇವಸ್ಥಾನಗಳಿಗೆ 25,000 50,000 ಕೊಟ್ಟಿ ನಾನು ಕೂಡ 5 ವರ್ಷ. ಹಾಗಾಗಿ ಆ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಉಪಯೋಗ ಪಡ್ಕೊಂಡು ಇವರು ಹೇಳ್ತಾರೆ ಅಕ್ಕಿ ಕೊಟ್ಟರು, ದುಡ್ಡು ಕೊಟ್ಟರು, ಏನು ಇವ್ರದ್ದು ಕೊಟ್ರ? ಇವ್ರು ಹೇಳ್ತಾರೆ ಸರ್ಕಾರ ದಿವಾಳಿ ಆದ ತನಕೇನು ಇವ್ರೇನು ಇವ್ರ ಮನೆ ಸಂಬಳ ಕೊಡ್ತಾ ಇದ್ದಾರೆ? ದಯವಿಟ್ಟು ಆ ದಿವಾಳಿ ತನ ಬಿಡಬೇಕು. ಕುಮಾರಸ್ವಾಮಿ ಆಚೀಚೆಗೆ ಹಾಕ್ಕೊಂಡು ಮುಖ್ಯಮಂತ್ರಿ ಆಗಿ ಹೆಂಗಸರಿಗೆಲ್ಲ ಬಸ್ ಹೊತ್ತಿಗೆ ಹೊತ್ತಿರಿ, ಸರ್ಕಾರ ಪುಕ್ಷಟ ಸಿಗ್ತದೆ ಯಾಕೆ ಹೇಳ್ಬೇಕು ಅವರು? ಕುಮಾರಸ್ವಾಮಿ ಏನಿದೆ ಹಕ್ಕು? ಅಪ್ಪ ಪ್ರಧಾನಿ ಆಗ್ಯಾನೆ, ಇವ್ ಮುಖ್ಯಮಂತ್ರಿ ಆಗ್ಯಾನೆ, ಅದು ಹೇಳಬಾರ್ದು. ಹೆಣ್ಮಕ್ಳ ಬಗ್ಗೆ ಹಂಗೆ ಹೇಳಬಾರ್ದು. ಎಲ್ಲರೂ ಇವತ್ತು ಹೆಣ್ಮಕ್ಳು ಹೊಟ್ಟೆಯಲ್ಲಿ 100 ರೂಪಾಯಿ ಅಪ್ಪ ಹುಗ್ನಿಗೆ ಮಕ್ಕಳು ಕೊಡಲ್ಲ.
ಇವತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಕೊಡ್ತಾ ಇದ್ದಾನೆ, ಅದನ್ನ ಅರ್ಥ ಮಾಡ್ಕೋಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.